ಕರ್ನಾಟಕ ಜನತೆಗೆ ಮುಲಾಯಂ ಸಿಂಗ್ ಯಾದವ್ ಯೂತ್ ಬ್ರಿಗೇಡ್ ಕಡೆಯಿಂದ ನಮಸ್ಕಾರಗಳು. ನಾವು ಸಮಾಜವಾದಿ ಪಾರ್ಟಿ ಕಡೆಯಿಂದ ಈ ಒಂದು ಬಂದ್ ಕರೆ ಏನು ನೀಡಿದ್ದೀರ ಆ ಬಂದ್ಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ಶಾಂತಿಪೂರ್ವಕವಾಗಿ ಮುಲಾಯಂ ಸಿಂಗ್ ಯಾದವ್ ಯೂತ್ ಬ್ರಿಗೇಡ್ ಸಮಾಜವಾದಿ ಪಾರ್ಟಿ ಕಡೆಯಿಂದ ನಾವೆಲ್ಲರೂ ಎಲ್ಲ ಸಂಘಟನೆಗಳಿಗೆ ಬೆಂಬಲ ನೀಡ್ತಾ ಇದ್ದೀವಿ. ನಮ್ಮದು ಆಗ್ರಹ ಇಷ್ಟೇ, ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಿ ನಮ್ಮ ರೈತರಿಗೆ ನಮ್ಮ ಜನತೆಗೆ ಕಾವೇರಿ ನೀರನ್ನ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಸಂಪೂರ್ಣ ಗೌಡ. ಸಮಾಜವಾದಿ ಪಾರ್ಟಿ ಮುಲಾಯಂ ಸಿಂಗ್ ಯಾದವ್ ಯೂತ್ ಬ್ರಿಗೇಡ್ ನ್ಯಾಷನಲ್ ಕಮಿಟಿಯಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನೀರು ವಿಚಾರವಾಗಿ ಗಲಾಟೆ ನಡೀತಾ ಇದೆ. ನೆಲ ಜಲ ಕರ್ನಾಟಕ, ನಮ್ಮ ಕರ್ನಾಟಕದ ಜನತೆ, ನಮ್ಮ ರೈತರು, ಇಷ್ಟು ನಮಗೆ ಮುಖ್ಯವಾದದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಜಲ ಸಂಪನ್ಮೂಲ ಸಚಿವರು ಕೂಡ ಈ ಹಿಂದೆ ವಿರೋಧ ಪಕ್ಷ ಇರೋ ಟೈಮಲ್ಲಿ ಪಾದಯಾತ್ರೆ ಮಾಡಿದ್ದಾರೆ, ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆ ಮಾಡಿದ್ದಾರೆ. ಈಗ ಅವ್ರದ್ದೇ ಆಡಳಿತ ಇರುವಾಗ ಏಕಾಏಕಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ, ನಮ್ಮ ರೈತರಿಗೆ ಸಂಕಷ್ಟಕ್ಕೆ ತಂದಿಟ್ಟಿದ್ದಾರೆ. ದಯಮಾಡಿ ನಾನು ಕೇಳೋದಿಷ್ಟೇನೆ, ತಮಿಳುನಾಡಿಗೆ ನೀರು ಹರಿಸೋದನ್ನ ಈ ಕೂಡಲೇ ಸ್ಟಾಪ್ ಮಾಡಬೇಕು. ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ನಾಳೆ ಏನು 26ರಂದು ಬೆಂಗಳೂರು ಬಂದಿದೆ, ಸಮಾಜವಾದಿ ಪಾರ್ಟಿ ಮುಲಾಯಂ ಸಿಂಗ್ ಯಾದವ್ ಯೂತ್ ಬ್ರಿಗೇಡ್ ವತಿಯಿಂದ ನಾವು ಬೆಂಬಲ ಸೂಚಿಸುತ್ತೇವೆ. ನಮ್ಮ ಹೋರಾಟ ಕೊನೆವರೆಗೂ ಇರುತ್ತೆ. ದಯಮಾಡಿ ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕರ್ನಾಟಕದ ಜನತೆಗೆ, ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡಿ. ತಮಿಳುನಾಡಿಗೆ ನೀರನ್ನ ಕಳಿಸೋದನ್ನ ಕೂಡಲೇ ಸ್ಟಾಪ್ ಮಾಡಿ. ನಮಸ್ಕಾರ.